ಸ್ನೇಹಿತರೆ, ನಿಮಗೆಲ್ರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಇದು ಬೆಂಗಳೂರು ವಿಶ್ವವಿದ್ಯಾಲಯದ BSc 3ನೇ ಸೆಮಿಸ್ಟರ್ ಕನ್ನಡ ಭಾಷೆಯ ತರಗತಿ. ಇಲ್ಲಿ ನಿಮಗೆ 5ನೆಯ ಒಂದು ಅವಧಿಯ ತರಗತಿ ಇದು. ಇವತ್ತು ನಾವು ಈ ತರಗತಿಯಲ್ಲಿ ಸಿದ್ದರಾಮನ ವಚನಗಳನ್ನು ಅಭ್ಯಾಸ ಮಾಡೋಣ. 12ನೇ ಶತಮಾನದಲ್ಲಿ ಬಾಳಿ ಬದುಕಿದಂತಹ ಹಲವಾರು ಅಲ್ಲಮ್ಮ, ಬಸವಣ್ಣ, ಅಕ್ಕಮಹಾದೇವಿ ಇವರ ಸಮಕಾಲೀನಾಗಿ ಇದ್ದಂತಹ ಒಬ್ಬ ಶರಣ. ಮೊದಲಿಗೆ ಸಿದ್ದರಾಮ ಸಿದ್ಧಪಂಥದಲ್ಲಿ, ನಾಥಪಂಥದಲ್ಲಿ ಗುರುತಿಸಿಕೊಂಡಿದ್ದಂಥವನು. ಆನಂತರದಲ್ಲಿ ಅಲ್ಲಮ್ಮನ ಸಂಪರ್ಕಕ್ಕೆ ಬಂದ ಮೇಲೆ ಇವನು ಶರಣ ಸಮುದಾಯಕ್ಕೆ ಸೇರ್ತಾನೆ. ಈತನ ತಂದೆ ಮುದ್ದುಗೌಡ, ತಾಯಿ ಸುಗ್ಗಲೆ. ಇವನು ಕಪಿಲಸಿದ್ಧ ಮಲ್ಲಿಕಾರ್ಜುನ ಅನ್ನುವ ಅಂಕಿತದಲ್ಲಿ 1992 ವಚನಗಳನ್ನು ಬರೆದಿದ್ದಾನೆ. ಅವು ಅಷ್ಟು ನಮಗೆ ದೊರಕಿದ್ದಾವೆ. ಇನ್ನೂ ಹೆಚ್ಚಿನ ವಚನಗಳನ್ನು ಇವನು ಬರೆದಿರಬಹುದು. ಇವಲ್ಲದೆ ಕೆಲವು ಸ್ವರವಚನಗಳನ್ನು, ಬಸವ ಸ್ತೋತ್ರ ತ್ರಿವಿಧಿ, ಅಷ್ಟಾವರಣ ಸ್ತೋತ್ರದ ತ್ರಿವಿಧಿ, ಸಂಕೀರ್ಣ ತ್ರಿವಿಧಿ ಅಂಥೇಳಿ 3 ತ್ರಿವಿಧಿಗಳನ್ನು ಕೂಡ ಈತ ಬರೆದಿದ್ದಾನೆ. ಆ ತ್ರಿವಿಧಿಗಳಲ್ಲಿ ಈತ ಯೋಗಿನಾಥ ಅನ್ನುವಂತಹ ಅಂಕಿತವನ್ನು ಬಳಸಿದ್ದಾನೆ. ಸಿದ್ದರಾಮ ಕಾಯಕ ಜೀವಿಯಾಗಿ ಬದುಕಿದವನು. ತಂದೆ ಆದಂತಹ ಒಂದು ಮಠವನ್ನು ಆನಂತರದಲ್ಲಿ ಕಟ್ಟಿಕೊಂಡು ಬೆಳೆಸಿದವನು. ಕೆರೆಕಟ್ಟೆಗಳನ್ನು ಕಟ್ಟುವುದರಲ್ಲಿ, ಗುಡಿಗುಡಾರಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಂತಹ ಸಿದ್ದರಾಮ ಇವತ್ತಿಗೂ ಕೂಡ ಜನಮನರ ಪ್ರೀತಿಗೆ ಗುರಿಯಾಗ್ತಾ ಇರುವಂತಹ ಒಬ್ಬ ಕಾಯಕ ಜೀವಿ ಮತ್ತು ಚಿಂತಕ. ಇವನ ಹೆಸರಿನಲ್ಲಿ ಪ್ರತಿ ವರ್ಷ ಕೂಡ ಸೋಲಾಪುರದಲ್ಲಿ ಜಾತ್ರೆಯನ್ನು ಜನ ನಡೆಸ್ತಾರೆ. ಈಗಲೂ ಕೂಡ ಗುರು ಸಿದ್ದರಾಮೇಶ್ವರ ಅಂತ ಹೇಳಿ ಈತನನ್ನು ಇಂದಿಗೂ ಪ್ರೀತಿಯಿಂದ ಜನ ಸ್ಮರಿಸ್ತಾರೆ. ಈತನ 5 ವಚನಗಳನ್ನು ನಿಮಗೆ ಪಠ್ಯಕ್ಕೆ ಇಟ್ಟಿದ್ದಾರೆ ಈ ಸಾರಿ ಓದೋದಕ್ಕೆ 3ನೇ ಸೆಮಿಸ್ಟರ್ಗೆ. ಈ ವಚನಗಳನ್ನು ನಾವು ಯಾತಕ್ಕೆ ಓದಬೇಕು ಅನ್ನುವ ಕೆಲವು ಉದ್ದೇಶಗಳನ್ನು ನಿಮ್ಮೊಂದಿಗೆ ನಾನು ಮೊದಲಿಗೆ ಶೇರ್ ಮಾಡ್ತೀನಿ. ನೋಡಿ, ವರ್ತಮಾನಕ್ಕೆ ಇವತ್ತು ನಾವು ನಮ್ಮ ನಡವಳಿಕೆಯನ್ನು ಹೇಗೆ ರೂಪಿಸಿಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ಕೆಲವು ವಿಚಾರಗಳನ್ನು ಚರ್ಚಿಸಬೇಕಾಗ್ತದೆ. ಹಾಗೆ ವಿಚಾರ ಚರ್ಚೆಗೆ ಒದಗಬಹುದಾದಂತಹ ನೆಪವಾಗಿ ಈ ವಚನಗಳನ್ನು ನಾವು ಓದಲಿಕ್ಕೆ ಸಾಧ್ಯ ಇದೆ. ಅಂದರೆ ನಮ್ಮೊಳಗೊಂದು ವಿಚಾರ ಪ್ರಜ್ಞೆ ರೂಪುಗೊಳ್ಳುವುದಕ್ಕೆ ಒಂದು ಚಿಮ್ಮು ಹಲಿಗೆಯಾಗಿ, ಒಂದು ಸ್ಪ್ರಿಂಗ್ ಬೋರ್ಡ್ ಆಗಿ ಈ ವಚನಗಳ ಪಠ್ಯಗಳನ್ನು ನಾವು ಬಳಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಈ ಸಮಾಜವನ್ನು, ಇವತ್ತಿನ ವರ್ತಮಾನದ ಸಮಾಜವನ್ನು, ಚರಿತ್ರೆಯ ಸಮಾಜವನ್ನಲ್ಲ, ಇವತ್ತಿನ ವರ್ತಮಾನದ ಸಮಾಜವನ್ನು ಗ್ರಹಿಸಲಿಕ್ಕೆ, ನಮ್ಮ ಅರಿವನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಈ ವಚನಗಳನ್ನು ಚರ್ಚೆ ಮಾಡುವುದಕ್ಕೆ ಸಾಧ್ಯವಿದೆ. ಹಾಗೆಯೇ ಪಠ್ಯವೊಂದನ್ನು, ಒಂದು ವಚನವೊಂದನ್ನು ಓದುವ ಕೌಶಲವನ್ನು ಮತ್ತು ಅದನ್ನು, ಅದರ ಅರ್ಥ ಛಾಯೆಗಳನ್ನು, ಅರ್ಥ ಸಾಧ್ಯತೆಗಳನ್ನು ತಿಳಿಯುವ, ಗ್ರಹಿಸುವ ಕೌಶಲಗಳನ್ನು ಮತ್ತು ಹಾಗೆ ತಿಳಿದ ಗ್ರಹಿಸಿದ ಕೌಶಲಗಳನ್ನು ಅಭಿವ್ಯಕ್ತಿ ಮಾಡುವಂತಹ ಕೌಶಲವನ್ನು ಕಲಿಯುವುದು ಕೂಡ ಈ ತರಗತಿಯ ಒಂದು ಉದ್ದೇಶವಾಗಿದೆ. ಈ ಉದ್ದೇಶ, ನೀವು ಈ ತರಗತಿಯ ಮೂಲಕ ಏನನ್ನು ಕಲಿತೀರಿ ಅನ್ನುವುದರ ಮೇಲೆ ಅವಲಂಬಿಸಿರುತ್ತೆ. ಮತ್ತು ಫಲಿತ, ನೀವು ಕಲಿತದ್ದು ಏನು ಅಂತ ನೀವು ನಿಮ್ಮನ್ನು ನೀವು ಕೇಳಿಕೊಂಡಾಗ ಅದೇ ಫಲಿತವಾಗ್ತದೆ. ಸ್ನೇಹಿತರೆ, ಈಗ ಸಿದ್ದರಾಮನ ವಚನಗಳ ಒಂದು ಓದನ್ನು, ಒಂದು ಸಂಕ್ಷಿಪ್ತವಾದ ಚರ್ಚೆಯನ್ನು ನಡೆಸೋಣ. ಮೊದಲನೇ ವಚನ, ಪರುಷ ಸೋಂಕಿದ ಬಳಿಕ ಕರ್ಬನ್ನದ ಕೇಡು ನೋಡಿರಯ್ಯ, ಜ್ಯೋತಿ ಸೋಂಕಿದ ಬಳಿಕ ತಮಂಧದ ಕೇಡು ನೋಡಿರಯ್ಯ, ಅಮೃತ ಸೋಂಕಿದ ಬಳಿಕ ರೋಗದ ಕೇಡು ನೋಡಿರಯ್ಯ, ನಮ್ಮ ಕಪಿಲಸಿದ್ಧ ಮಲ್ಲನ ಸೋಂಕಿದ ಬಳಿಕ ಭವದ ಕೇಡು ನೋಡಿರಯ್ಯ. ನಮ್ಮಲ್ಲಿ ಒಂದು ಕವಿ ಸಮಯ ಇದೆ. ಅದೇನು ಕವಿ ಸಮಯ ಅಂತಂದರೆ, ಪರುಷಮಣಿ ಅಂತ ಒಂದು ಇರುತ್ತೆ. ಆ ಪರುಷಮಣಿ ಯಾವುದೇ ಲೋಹವನ್ನು ಸೋಕಿದರೆ ಆ ಲೋಹ ಚಿನ್ನವಾಗಿ ಬಿಡುತ್ತೆ ಅನ್ನುವುದು ಆ ಕವಿ ಸಮಯ. ಸೊ ಸ್ಪರ್ಶಮಣಿ ಅಂತ ಅನ್ನುವುದು ಎಲ್ಲಿದೆ, ಹೇಗಿದೆ, ಅದನ್ನು ನೋಡಿರೋರು ಯಾರು ನಮಗೆ ಗೊತ್ತಿಲ್ಲ. ಆದರೆ ಆ ಥರದ್ದೊಂದು ನಂಬಿಕೆ, ಆ ಥರದ್ದೊಂದು ಕಲ್ಪನೆ ಇದೆ ನಮ್ಮಲ್ಲಿ. ಅದನ್ನು ನಾವು ಸ್ವಲ್ಪ ರೂಪಕವಾಗಿ, ಸಾಂಕೇತಿಕವಾಗಿ ತಗೋಬೇಕಾಗುತ್ತೆ. ಕೆಲವರ ಸಂಪರ್ಕಕ್ಕೆ, ಕೆಲವು ವಿಚಾರಗಳ ಸಂಪರ್ಕಕ್ಕೆ, ಕೆಲವು ತಿಳುವಳಿಕೆಗಳ ಸಂಪರ್ಕಕ್ಕೆ ಬಂದಾಗ ಹೇಗೆ ನಮ್ಮ ವ್ಯಕ್ತಿತ್ವ ಮಾರ್ಪಾಟಾಗ್ಬಿಡತ್ತೆ ಅಂತಂದರೆ, ನಾವು ಕಲ್ಪಿಸಲಾರದಷ್ಟು, ಊಹಿಸಲಾರದಷ್ಟು ನಮ್ಮ ವ್ಯಕ್ತಿತ್ವ, ನಮ್ಮ ಆಲೋಚನಾ ಕ್ರಮ ಮಾರ್ಪಾಟಾಗ್ಬಿಡುತ್ತೆ. ಸೊ ಅದನ್ನು ಒಂದು ರೀತಿಯ ಸ್ಪರ್ಶ, ಸ್ಪರ್ಶಮಣಿಯ ಸ್ಪರ್ಶ ಅಂತ
ನಾವು ಕರೀತೇವೆ. ಅದನ್ನು ವಿವರಿಸಿಕೊಳ್ಳೋದಕ್ಕೆ ಈ ಥರದ ಒಂದು ಕಲ್ಪನೆಯನ್ನು ನಮ್ಮವರು ಮಾಡಿಕೊಂಡಿದ್ದಾರೆ. ಸ್ಪರ್ಶಮಣಿಯ ಸಂಪರ್ಕಕ್ಕೆ ಬಂದಂತಹ ಕಬ್ಬಿಣದ ತುಂಡೊಂದು ಹೇಗೆ ತನ್ನ ಹಳೆಯ ವ್ಯಕ್ತಿತ್ವವನ್ನು ಕಳೆದುಕೊಂಡು ಹೊಸ ವ್ಯಕ್ತಿತ್ವವನ್ನು ಪಡೆದುಕೊಳ್ಳಬಲ್ಲದೋ, ಹಾಗೆ ವ್ಯಕ್ತಿಯೊಬ್ಬ ಶಿವತತ್ವದ ಸಂಪರ್ಕವನ್ನು ಪಡೆದುಕೊಂಡು, ಶಿವಭಕ್ತಿಯ ಸಂಪರ್ಕವನ್ನು ಪಡೆದುಕೊಂಡು ಹೊಸ ವ್ಯಕ್ತಿತ್ವವನ್ನು ಗಳಿಸಬಲ್ಲ ಅನ್ನುವಂತಹ ಒಂದು ತತ್ವವನ್ನು ಮಂಡಿಸುವುದು ಇಲ್ಲಿ ಮುಖ್ಯವಾದಂತಹ ಉದ್ದೇಶ ಆಗಿ ಕಾಣುತ್ತೆ. ಹಾಗೆ ಎರಡು ಮೂರು ಹೋಲಿಕೆಗಳು ಈ ವಚನದೊಳಗಡೆ ಬರ್ತವೆ. ನಾಲ್ಕೇ ನಾಲ್ಕು ಸಾಲಿನ ಈ ವಚನದೊಳಗಡೆ ಹೇಗೆ ಜ್ಯೋತಿಯೊಂದು ಹೊತ್ತಿಕೊಂಡಾಗ ಕತ್ತಲು ಓಡಿ ಹೋಗ್ತದೋ, ಅಮೃತವನ್ನು ನಾವು ಸೇವಿಸಿದಾಗ ರೋಗ ಹೇಗೆ ಇಲ್ಲವಾಗ್ತದೋ, ಹಾಗೆ ಮನುಷ್ಯ ಭಕ್ತಿಯ ಸಂಪರ್ಕಕ್ಕೆ ಬಂದಾಗ, ವಿರಕ್ತಿಯ ಸಂಪರ್ಕಕ್ಕೆ ಬಂದಾಗ, ಆಧ್ಯಾತ್ಮಿಕತೆಯ ಸಂಪರ್ಕಕ್ಕೆ ಬಂದಾಗ ಅವನ ಭವ ಇಡಡಿ ಹೋಗ್ತದೆ, ಭವ ಕೆಟ್ಟು ಹೋಗ್ತದೆ. ಏನು ಭವದ ಕೇಡು ಅನ್ನೋ ಶಬ್ದವನ್ನು ಇಲ್ಲಿ ಈತ ಬಳಸಿದ್ದಾನೆ. ಏನು ಭವದ ಕೇಡು ಅಂತಂದ್ರೆ, ಈ ಲೋಕದಲ್ಲಿ ಹಲವು ಕೇಡುಗಳಿದ್ದಾವೆ. ಆ ಎಲ್ಲ ಕೇಡುಗಳನ್ನು, ಈ ಲೋಕದೊಳಗಿರುವ ಎಲ್ಲ ಕೇಡುಗಳನ್ನು ಈತ ಭವದ ಕೇಡು ಅಂತ ಹೇಳ್ತಾನೆ. ಭವ ಅಂತಂದರೆ ಜನ್ಮ ಅನ್ನುವ ಅರ್ಥದಲ್ಲಿ ಮತ್ತು ಈ ಲೋಕ ಅನ್ನುವ ಅರ್ಥದಲ್ಲಿ, ಹೀಗೆ ಎರಡು ಅರ್ಥಗಳಲ್ಲಿ ನಾವು ಅದನ್ನು ತಗೋಬಹುದು. ಕಪಿಲಸಿದ್ಧ ಮಲ್ಲನ ಸೋಂಕಿದ ಬಳಿಕ, ಕಪಿಲಸಿದ್ಧ ಮಲ್ಲಿಕಾರ್ಜುನ ಶಿವ ಅವನು ಪರುಷದ ಹಾಗೆ, ಜ್ಯೋತಿಯ ಹಾಗೆ, ಅಮೃತದ ಹಾಗೆ ಅವನ ಸಂಪರ್ಕಕ್ಕೆ ಬಂದ ಕೂಡಲೇ ನಮ್ಮ ಭವದ ಕೇಡುಗಳೆಲ್ಲ ಓಡಿ ಹೋಗ್ತವೆ, ಇಲ್ಲವಾಗ್ತವೆ. ಅಂದರೆ ಭಕ್ತ ಬದುಕು, ವಿರಕ್ತ ಬದುಕು, ಅನುಭವಿ ಬದುಕು ಇದೆಯಲ್ಲ, ಆ ಬದುಕಿಗೆ ನಾವು ಬಂದ ಕೂಡಲೇ ನಮ್ಮ ಲೌಕಿಕವಾದಂತಹ ಕೇಡಿನ ಬದುಕು ಇಲ್ಲವಾಗ್ತದೆ, ನಾವೊಂದು ಹೊಸ ಬದುಕನ್ನು ಧರಿಸ್ತೀವಿ ಅನ್ನುವುದು ಇಲ್ಲಿನ ಪ್ರತಿಪಾದನೆ. ನಮ್ಮ ಬದುಕು ನಿಜವಾಗಿಯೂ ಎತ್ತ ಕಡೆ ಹೋಗಬೇಕು ಅನ್ನುವಂತಹ ಒಂದು ಮುನ್ಸೂಚನೆ ಈ ವಚನದಲ್ಲಿರೋದನ್ನು ಕಾಣ್ತೀವಿ. ಮುಂದಿನ ವಚನ ಒಂದು ರೀತಿಯಲ್ಲಿ ನನ್ನನ್ನು ನೀನು ಕರುಣೆಯಿಂದ ನೋಡು, ನನ್ನ ಮನದ ಇಚ್ಛೆಯನ್ನು ನೀನು ಸಲ್ಲಿಸು ಅಂತ ದೇವರನ್ನು ಪ್ರಾರ್ಥಿಸುವ ರೀತಿಯಲ್ಲಿ ಇದೆ. ಅಂದರೆ ಒಂದು ಬಗೆಯಲ್ಲಿ ದೈವವನ್ನು ಪ್ರಾರ್ಥಿಸುವ ಹಾಗೆ ಈ ವಚನ ಇದ್ರೂ ಇನ್ನೊಂದು ಬಗೆಯಲ್ಲಿ ಇದನ್ನು ಆತ್ಮವಿಮರ್ಶಾತ್ಮಕವಾದ, ತನ್ನ ಮನಸ್ಸನ್ನು ತಾನು ಪರೀಕ್ಷೆಗೆ ಒಡ್ಡಿಕೊಳ್ಳುವ ಒಂದು ನಿರೂಪಣೆಯಾಗಿಯೂ ಕೂಡ ಇದನ್ನು ನೋಡೋದಕ್ಕೆ ಸಾಧ್ಯ ಇದೆ. ನೋಡಿ, ಕಾಡದೆಯನ್ನ ಮನದಿಚ್ಛಯ ಮಾಡಯ್ಯ, ನಿಮ್ಮ ಧರ್ಮ ಕಾಡುವುದು ಉಚಿತವೇ ಅಯ್ಯ, ನಿಮ್ಮ ಕರುಣದ ಕಂದ ನಾನು ಎಂದು ತನಕ ಕಾಡುವಿರಿ, ನಿಮ್ಮ ಕರುಣದ ಕಂದ ನಾನಯ್ಯ ಅಂದು ತನಕ ನೋಡುವೆನು. ಹಿಂದು ಮುಂದು ಗೆಟ್ಟವನೆಂದು ವಿಧಿಸಿದಡೆ ತಂದೆ, ನಾನು ನಿಮ್ಮನ್ನು ಯಾಕೆ ಬಿಡುವೆ? ಕರುಣಿಸು ಎನ್ನ ಪರಮಗುರುವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೊ ದೇವರನ್ನ ಬೇಡಿಕೊಳ್ಳುವ ರೀತಿಯಲ್ಲಿ, ಹಿಂದು ಮುಂದು ಗೆಟ್ಟ ಸ್ಥಿತಿಯಲ್ಲಿ ನಾನು ಇದ್ದೀನಿ ಅಂತ ಹೇಳಿ ನೀನು ಹಾಗೆ ನನ್ನ ದೂರ ಮಾಡಬೇಡ ಅಂತ ದೇವರಿಗೆ ನಿವೇದಿಸಿಕೊಳ್ಳುವ ರೀತಿಯಲ್ಲಿ ಈ ವಚನ ಇದೆ. ನಿಮ್ಮ ಕರುಣದ ಕಂದ ನಾನು. ಈ ವಚನಗಳಲ್ಲಿ ಸಂಬಂಧದ ವಚನಗಳು ಅಂತ ಬರ್ತವೆ. ಮುಂದೆ ಒಂದು ವಚನ ಈ ಥರದ್ದು ಬರುತ್ತೆ, ಅದನ್ನ ಹೇಳುವಾಗ ನಾನು ಅದನ್ನು ಪ್ರಸ್ತಾಪ ಮಾಡ್ತೀನಿ. ಅಂದರೆ ಈ ವಚನದ ನಿರೂಪಕ ತನ್ನನ್ನು ತಾನು ನಿನ್ನ ಕರುಣೆಯ ಕಂದ, ನಿನ್ನ ಮಗ ಅಂತ ಹೇಳಿಕೊಳ್ತಾನೆ. ಸೊ ದೇವರ ಮಗ ನಾನು, ನಿನ್ನ ಮಗ ನಾನು, ಶಿವನ ಮಗ ನಾನು, ಶಿವಭಕ್ತರ ಒಳಗೆ ಇರುವ ಒಬ್ಬ ಭಕ್ತ ನಾನು. ಸೊ ನಾನು ಯಾರೂ ಅಲ್ಲ, ನಾನು ಹಿಂದೂ ಮುಂದೆ ಏನು ಗತಿ ಇಲ್ಲದೆ ಇರೋವನಲ್ಲ, ನಾನು ತಬ್ಬಲಿ ಅಲ್ಲ, ನಾನು ಬೇವರ್ಸಿ ಅಲ್ಲ, ನಾನು ಶಿವಭಕ್ತ, ನಾನು ಶಿವಶರಣ, ನಾನು ನಿನ್ನ ಕರುಣೆಯ ಕಂದ, ನನ್ನನ್ನು ಹೀಗೆ ಕಾಡಿಸಬೇಡ, ನನ್ನ ಮನದಿಚ್ಛೆಯನ್ನು ನೀನು ಸಲ್ಲಿಸು. ಕರುಣಿಸು ಎನ್ನ ಪರಮಗುರುವೇ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಈ ಭಕ್ತಿ ಒಳಗಡೆ ಒಂದು ರೀತಿಯ ಆತ್ಮಸಮರ್ಪಣ ಭಾವ, ಒಂದು ರೀತಿಯ ಸಂಪೂರ್ಣವಾಗಿ ದೈವವನ್ನೇ ಈ ಲೋಕದ ಎಲ್ಲ ಆಗುಹೋಗುಗಳ ಕಾರಣ ಮತ್ತು ನನ್ನ ಬದುಕಿನ ಯಾವುದೇ ಆಗುಹೋಗುಗೆ ಆ ದೈವವೇ ಕಾರಣ ಅಂತ ಭಾವಿಸುವಂತಹ ಒಂದು ಭಾವನೆ ಇರ್ತದೆ. ಅಂಥ ಒಂದು ಭಾವನೆಯಿಂದ ಇಲ್ಲಿ ಈ ಮಾತುಗಳನ್ನು ಆಡಲಾಗ್ತಾ ಇದೆ. ಈ ವಚನವನ್ನು ನಾವು ಕೇಳ್ತಾ ಇರುವಾಗ, ಓದ್ತಾ ಇರುವಾಗ ಬಸವಣ್ಣನ ಒಂದು ಮಾತು, ಇವನೋರವ ಇವನೋರವ ಎನ್ನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಎನ್ನಿಸಯ್ಯ.
ಅಂದರೆ ನಮ್ಮಲ್ಲಿ ಜಾತಿ ಭೇದ, ಧಾರ್ಮಿಕ ಭೇದ, ಭಾಷಿಕ ಭೇದ, ಪ್ರಾದೇಶಿಕವಾದಂತಹ ಭೇದ, ಇವನು ನಮ್ಮೂರವನಲ್ಲ, ಇವನು ಯಾರೋ ಪರಸ್ಥಳೀಕ, ಇವನು ನಮ್ಮ ಜಾತಿಯವನಲ್ಲ, ಇವನು ಯಾರೋ ಬೇರೆಯವನು, ಇವನು ನಮ್ಮವನಲ್ಲ ಅನ್ನುವಂತಹ ಭಾವನೆ ಇದೆಯಲ್ಲ, ಆ ಭಾವನೆಯನ್ನು ನೀವು ಯಾರೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ, ನಾನು ನಿಮ್ಮವನು ಅನ್ನುವ ಒಂದು ಹೇಳಿಕೆಯನ್ನು ಹೇಳ್ತಾ ಇರೋ ರೀತಿಯಲ್ಲಿ ನಿಮ್ಮ ಕರುಣದ ಕಂದ ನಾನಯ್ಯ ಅನ್ನೋ ಥರದ ಒಂದು ಮಂಡನೆ ಇಲ್ಲಿ ಬರುತ್ತೆ. ಇದು ಕೇವಲ ದೇವರಿಗೆ ಹೇಳ್ತಾ ಇರುವಂತಹ ಒಂದು ಮಾತು ಅಂತ ನಾವು ಭಾವಿಸುವ ಅಗತ್ಯ ಇಲ್ಲ. ಇದು ಶರಣ ಸಮುದಾಯಕ್ಕೆ ಹೇಳ್ತಾ ಇರುವ ಮಾತು. ನಾನು ಬೇರೆಯವನಲ್ಲ, ನಾನು ನಿಮ್ಮವನು. ಆರಂಭದಲ್ಲಿ ಇವನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುವಾಗ ನಾನು ನಿಮಗೆ ಇವನು ಮುಂಚೆ ಸಿದ್ಧ ಪಂಥದಲ್ಲಿ, ನಾಥ ಪಂಥದಲ್ಲಿ ಇದ್ದವನು, ಆನಂತರ ಅಲ್ಲಮನ ಸಂಪರ್ಕಕ್ಕೆ ಬಂದ ಮೇಲೆ ಇವನು ಶರಣ ಪಂಥಕ್ಕೆ ಸೇರಿಕೊಂಡ ಅನ್ನುವ ಮಾತನ್ನು ಚಾರಿತ್ರಿಕವಾಗಿ ಹೇಳಿದೆ ನಿಮಗೆ. ಅಂದರೆ ನಾನು ಹಿಂದೂ ಮುಂದೆ ಕೆಟ್ಟವನು ಅಂತ ನೀವ್ಯಾರು ಭಾವಿಸಬೇಡಿ ಶರಣರೇ, ನಾನು ನಿಮ್ಮ ಹಾಗೆ ಶರಣರಲ್ಲಿ ಒಬ್ಬ ಶರಣ ಅಂತ ಹೇಳ ಒಂದು ಪರಿಸ್ಥಿತಿ ಆತನಿಗೆ ಆಗ ಬಂದಿದ್ದಿರಬಹುದು. ಅದಕ್ಕೆ ಈ ವಚನ ಅವನ ಮನಸ್ಸಿನಲ್ಲಿ ಹುಟ್ಟಿದ್ದಿರಬಹುದು ಅಂತ ನಾವು ಭಾವಿಸಲಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ಅದಲ್ಲದೆ ಇದನ್ನು ವರ್ತಮಾನದ ಹಿನ್ನೆಲೆಯೊಳಗೂ ಕೂಡ ಒಂದು ಆತ್ಮಪರೀಕ್ಷೆಯ ವಚನವಾಗಿ, ಜನಗಳ ಒಳಗಡೆ ತಾನೂ ಒಬ್ಬನಾಗಿ ಗುರುತಿಸಿಕೊಳ್ಳುವ ಒಂದು ನಿರೂಪಣೆಯಾಗಿ ಇದನ್ನು ನೋಡುವುದಕ್ಕೆ ಸಾಧ್ಯ ಇದೆ. ನಾನು ನಿಮ್ಮವನೇ, ನಾನು ಬೇರೆಯವನಲ್ಲ ಅನ್ನುವ ರೀತಿಯಲ್ಲಿ ಒಂದು ಸಂಬಂಧವನ್ನು ಗುರುತಿಸಿಕೊಳ್ಳುವ ನೆಲೆಯಲ್ಲಿಯೂ ಇವತ್ತಿಗೆ ನಾವು ಇದನ್ನು ಭಾವಿಸುವುದಕ್ಕೆ ಸಾಧ್ಯ ಇದೆ. ನಮ್ಮ ಮುಂದಿನ ವಚನಕ್ಕೆ ಬರೋಣ. ಪುಣ್ಯ ಪಾಪಗಳನ್ನರಿಯದ ಮುನ್ನ ಅನೇಕ ಭವಂಗಳಲ್ಲಿ ಬಂದು ನಿಮ್ಮ ನಿಲುವನರಿಯದೆ ಕೆಟ್ಟನಯ್ಯ, ಇನ್ನು ನಿಮ್ಮ ಶರಣು ಒಕ್ಕೆನಾಗಿ ನಾ ನಿಮ್ಮನ್ನೆಂದು ಅಗಲದಂತೆ ಮಾಡಾಯ, ನಿಮ್ಮ ಧರ್ಮ ನಿಮ್ಮ ಧರ್ಮ. ಇದು ಕೂಡ ಒಂದು ರೀತಿಯಲ್ಲಿ ಪ್ರಾರ್ಥನೆಯ ಧಾಟಿಯಲ್ಲಿ, ಬೇಡಿಕೆಯ ಧಾಟಿಯಲ್ಲಿ ಇರುವಂತಹ ಒಂದು ವಚನ. ಈ ಪ್ರಾರ್ಥನೆಯ ಧಾಟಿ, ಬೇಡಿಕೆಯ ಧಾಟಿ ಹಿಂದಿನ ವಚನದಲ್ಲಿ ನಾವೇನು ಚರ್ಚೆ ಮಾಡಿದ್ವಲ್ಲ, ಅದು ಒಂದು ರೀತಿಯಲ್ಲಿ ಈ ಸಮಾಜದ ಶರಣ ಸಮಾಜದ ಒಳಗೆ ನಮ್ಮ ಸುತ್ತಮುತ್ತ ಇರುವ ಯಾವುದೇ ರೀತಿಯ ವೈವಿಧ್ಯತೆ ಭಿನ್ನತೆಗಳು ಇರುವ ಜನರ ಸಮುದಾಯದ ನಡುವೆ ಅವರೊಳಗೆ ನಾನೂ ಒಬ್ಬನಾಗಿ ಗುರುತಿಸಿಕೊಳ್ಳುವಂತಹ ಈ ಗುರುತಿಸಿಕೊಳ್ಳುವಿಕೆ ಇದೆಯಲ್ಲ, ಆ ಗುರುತಿಸಿಕೊಳ್ಳುವಿಕೆಯನ್ನು ಹೇಳುವಂತಹ ಒಂದು ವಚನ. ನಾವು ಎಲ್ಲೇ ಇರಲಿ ಇರುವ ಜನರೊಂದಿಗೆ ಅವರಲ್ಲಿ ಅವರಾಗಿ ಇರಬೇಕು ಅಂತ, ಅವರವರೇ ಆಗಿ, ಅವರವನೇ ಆಗಿ, ಅವರವಳೇ ಆಗಿ ಇರಬೇಕು. ಹಾಗೆ ಇಲ್ಲದೆ ಹೋದರೆ ನಾವು ಅಸ್ತಿತ್ವವನ್ನೇ ಕಳ್ಕೊಳ್ಬೇಕಾದಂತಹ ಒಂದು ಸ್ಥಿತಿ ಬರಬಹುದು. ಇನ್ನೊಂದು ಈ ವಚನದ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಒಂದು ಅಂಶ ಏನು ಅಂತಂದರೆ, ನಿಮ್ಮ ನಿಲುವು ಒಂದು ಇರ್ತದೆ, ಶರಣ ನಿಲುವು ಒಂದು ಇರ್ತದೆ, ಶಿವತತ್ವ ಒಂದು ಇರ್ತದೆ, ಒಂದು ಕಾಲತತ್ವ ಒಂದು ಇರ್ತದೆ. ನಾವು ಬದುಕುವಾಗ ಬದುಕ್ತಾ ಇರುವಂತಹ ಸಮುದಾಯದ ಒಳಗಡೆ ಕೆಲವು ರೀತಿ ರಿವಾಜುಗಳು ಇರ್ತವೆ, ಕೆಲವು ಕಟ್ಟು ಕಟ್ಟಳೆಗಳು ಇರ್ತವೆ. ಈಗ ನಮ್ಮ ಜೊತೆ ನಮ್ಮ ಸಂವಿಧಾನ ಇದೆ, ಪ್ರಜಾಪ್ರಭುತ್ವ ಇದೆ, ಬೇರೆ ಬೇರೆ ರೀತಿಯ ರೀತಿ ರಿವಾಜುಗಳು ಇದ್ದಾವೆ. ಇಲ್ಲಿರುವ ಈ ಎಲ್ಲವುಗಳನ್ನು ಅರಿಯದೆ ಹೋದರೆ ನಾವು ಕೆಟ್ಟು ಹೋಗ್ತೀವಿ. ಅದನ್ನೇ ಇಲ್ಲಿ ನಿಮ್ಮ ನಿಲುವನರಿಯದೆ ಕೆಟ್ಟನಯ್ಯ ಅನ್ನುವ ಮಾತುಗಳಲ್ಲಿ ಹೇಳಲಾಗ್ತಾ ಇದೆ. ಪುಣ್ಯ ಪಾಪಗಳನ್ನರಿಯದ ಮುನ್ನ ಅನೇಕ ಭವನಗಳಲ್ಲಿ ಬಂದು ನಿಮ್ಮ ನಿಲುವನರಿಯದೆ ಕೆಟ್ಟನಯ್ಯ, ಯಾವುದು ಸರಿ ಯಾವುದು ತಪ್ಪು, ಯಾವುದು ಪಾಪ ಯಾವುದು ಪುಣ್ಯ, ಯಾವುದು ಉಳಿತು ಯಾವುದು ಕೆಡುಕು ಅನ್ನುವುದನ್ನು ತಿಳಿಯದೆ ನಾನು ಎಷ್ಟೆಲ್ಲ ಏನೆಲ್ಲ ಕಷ್ಟಪಟ್ಟೆ ಕೆಟ್ಟೆ, ಆದರೆ ನಾನು ಈಗ ನಿಮ್ಮನ್ನು ಅರಿತಿದ್ದೇನೆ, ಅರಿಯಲಿಕ್ಕೆ ಬಂದಿದ್ದೇನೆ, ಶರಣು ಬಂದಿದ್ದೇನೆ, ಶರಣನಾಗಿದ್ದೇನೆ, ಶಿವಶರಣನಾಗಿದ್ದೇನೆ. ಅಯ್ಯ ನಿಮ್ಮನೆಂದು ಅಗಲದಂತೆ ಮಾಡ, ನಿಮ್ಮ ಧರ್ಮ ನಿಮ್ಮ ಧರ್ಮ. ನನ್ನನ್ನು ಯಾವಾಗಲೂ ನಿಮ್ಮವನೆಂದು ಭಾವಿಸುವ ಹಾಗೆ ಮಾಡಯ್ಯ ನಿಮ್ಮ ಧರ್ಮ ಅಂತ ದೇವರನ್ನು ಬೇಡಿಕೊಳ್ಳುವ ರೀತಿಯಲ್ಲಿ ಮಾತುಗಳು ಬರ್ತವೆ. ಮುಂದೆ ಹಾರುವ ಬಗೆಗೆ, ನಮ್ಮಲ್ಲಿ ಹಾರುವ ಅಂದ ಕೂಡಲೇ ಬೇರೆ ಏನೋ ಒಂದು ಅಸೋಸಿಯೇಷನ್ ಒಂದು ನೆನಪು ಬರ್ತದೆ. ಆ ಹಾರುವ ಮಾತಲ್ಲ ಇದು, ಇದು ಬೇರೆ ಜ್ಞಾನದ ಮೇಲೆ ಹಾರುವ ವಿಚಾರವೊಂದನ್ನು ಇಲ್ಲಿ ಈತ ಮಂಡಿಸಿದ್ದಾನೆ. ಸಿಂಹದ ಮದಕರಿಯ ಮೇಲೆ, ಸಾರಿ, ಸಿಂಹ ಮದಕರಿಯ ಮೇಲೆ ಹರುವುದಲ್ಲದೆ ಮದ ಮಹಿಷಿಯ ಮೇಲೆ ಹರುವುದೇ ಅಯ್ಯ?
ಪಕ್ಷಿ ಆಕಾಶದಲ್ಲಿ ಹಾರುವುದಲ್ಲದೆ ಪಂಜರದಲ್ಲಿ ಹಾರದು ನೋಡಯ್ಯ. ನಮ್ಮ ಕಪಿಲಸಿದ್ಧ ಮಲ್ಲೇಶನನ್ನು ಅರಿಯದವರು, ಕಪಿಲಸಿದ್ಧ ಮಲ್ಲೇಶನನ್ನು ಅರಿಯುವವರು ಜ್ಞಾನದ ಮೇಲೆ ಹಾರುವರಲ್ಲದೆ ಅಜ್ಞಾನದಲ್ಲಿ ಹಾರರು. ನಮ್ಮ ಕಪಿಲಸಿದ್ಧ ಮಲ್ಲೇಶನನ್ನು ಅರಿಯುವವರು ಜ್ಞಾನದ ಮೇಲೆ ಹಾರುವರಲ್ಲದೆ ಅಜ್ಞಾನದಲ್ಲಿ ಹಾರರು. ಇಲ್ಲಿ ಸಿಂಹ ಮದಕರಿಯ ಮೇಲೆ ಹಾರುತ್ತದೆಯಲ್ಲದೆ, ಸಿಂಹ ಮದವೇರಿದ ಆನೆಯ ಮೇಲೆ ಹಾರುತ್ತದೆಯಲ್ಲದೆ ಮದ ಮಹಿಷಿಯ ಮೇಲೆ ಹಾರುವುದಿಲ್ಲ. ಸಿಂಹ ಯಮಿಯ ಮೇಲೆ ಹಾರುವುದಕ್ಕೆ ಹೋಗುವುದಿಲ್ಲ. ಹಾಗೆ ಪಕ್ಷಿ ಆಕಾಶದಲ್ಲಿ ಹಾರುತ್ತದೆಯಲ್ಲದೆ ಪಂಜರದಲ್ಲಿ ಹಾರುವುದಿಲ್ಲ. ಈ ಎರಡು ಹೋಲಿಕೆಗಳನ್ನು ಇಲ್ಲಿ ಯಾತಕ್ಕೆ ಕೊಡಲಾಗ್ತಾ ಇದೆ, ಯಾತಕ್ಕೆ ಕೊಡಲಾಗ್ತಾ ಇದೆ ಅಂತಂದರೆ, ಮುಂದಿನ ಎರಡು ಸಾಲುಗಳಲ್ಲಿ ಬರುವಂತಹ ಕಪಿಲಸಿದ್ಧ ಮಲ್ಲೇಶನ ಅರಿವವರು ಜ್ಞಾನದ ಮೇಲೆ ಹಾರುವವರಲ್ಲದೆ ಅಜ್ಞಾನದಲ್ಲಿ ಹಾರರು. ಇವರು ಜ್ಞಾನದ ಮೇಲೆ ಹಾರುವವರು, ಅಜ್ಞಾನದಲ್ಲಿ ಇವರು ಯಾವತ್ತೂ ಹಾರುವುದಿಲ್ಲ, ಅಜ್ಞಾನದಲ್ಲಿ ಬದುಕುವುದಿಲ್ಲ. ಜ್ಞಾನದಲ್ಲಿ ಬದುಕ್ತಾರೆ, ತಿಳುವಳಿಕೆಯಿಂದ ಬದುಕ್ತಾರೆ. ಅಜ್ಞಾನದಲ್ಲಿ ಬದುಕುವುದು ಮತ್ತು ತಿಳುವಳಿಕೆಯಿಂದ ಬದುಕುವುದು ಅನ್ನುವುದನ್ನು ಮೇಲೆ ಎರಡು ಉದಾಹರಣೆಗಳ ಜೊತೆಗೆ ನಾವು ಮುಖಾಮುಖಿ ಮಾಡಿದ್ರೆ ನಮ್ಗಿನ್ ಕೆಲವು ವಿಚಾರಗಳು ಇಳಿತವೆ. ಸಿಂಹ ಮದಕರಿಯ ಮೇಲೆ ಹಾರುವುದು, ಪಕ್ಷಿ ಆಕಾಶದಲ್ಲಿ ಹಾರುವುದು ಅಂದರೆ ನಾವು ಕೆಲವು ನಿರ್ದಿಷ್ಟವಾದಂತಹ ಪಂಜರಗಳನ್ನು ಮಾಡಿಕೊಂಡು ಆ ಪಂಜರದೊಳಗೇನೆ ಹಾರೋಕೆ ಪ್ರಯತ್ನ ಪಡ್ತೀವಿ. ಆದರೆ ನಮಗೆ ಹಾರೋಕೆ ಆಗಲ್ಲ, ಯಾಕಂದರೆ ಅವು ಪಂಜರ. ಪಂಜರಗಳು ನಮ್ಮನ್ನು ಹಾರೋಕೆ ಬಿಡುವುದಿಲ್ಲ, ಬಂಧಿಸ್ತವೆ. ಉದಾಹರಣೆಗೆ, ನಮ್ಮಲ್ಲಿ ಹಲವು ಬಗೆಯ ಜಾತಿಗಳ ವ್ಯವಸ್ಥೆ ಇದೆ, ಧರ್ಮಗಳ ವ್ಯವಸ್ಥೆ ಇದೆ, ಇನ್ನೂ ಹಲವು ರೀತಿಯ, ಅದು ದೇಶಭಕ್ತಿಯ ವಿಚಾರ ಇರಬಹುದು, ಧರ್ಮದ ಅಂಧತೆ ಧರ್ಮಾಂಧತೆ ಇರಬಹುದು. ಈ ಥರದ ಹಲವಾರು ಪಂಜರಗಳನ್ನು ನಾವು ಈ ಸಮಾಜದಲ್ಲಿ ರೂಪಿಸ್ಕೊಂಡಿದ್ದೀವಿ. ರೂಪಿಸ್ಕೊಂಡು ಆ ಪಂಜರಗಳ ಒಳಗಡೆ ನಮ್ಮನ್ನು ನಾವೇ ಹಾಕ್ಕೊಂಡು ಅಯ್ಯೋ ಹರಕ್ಕಾಗಲ್ಲ ಹರಕ್ಕಾಗಲ್ಲ ಅಂತ ಆಕಾಶದ ಕಡೆ ನೋಡ್ತೀವಿ. ನಾವು ಹರಬೇಕಾಗಿರೋದು ಆಕಾಶದಲ್ಲಿ, ಆದರೆ ನಾವು ಇರೋದು ಪಂಜರದಲ್ಲಿ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ, ಸಿಂಹಗಳು ಮದಕರಿಯ ಮೇಲೆ ಹಾರಬೇಕು, ಮದಮಹಿಷಿಯ ಮೇಲೆ ಹಾರಬಾರದು. ಅದನ್ನು ಹೇಗೆ ವ್ಯಾಖ್ಯಾನಿಸ್ಕೊಳ್ಳೋದು? ಒಂದು ರೀತಿಯಲ್ಲಿ ಹೀಗೆ ವ್ಯಾಖ್ಯಾನಿಸ್ಕೊಳ್ಬಹುದು, ಬಲಶಾಲಿಗಳು ತಮ್ಮಷ್ಟೇ ಬಲಶಾಲಿಗಳ ಜೊತೆಯಲ್ಲಿ ಹೋರಾಟ ಮಾಡುವುದಾದರೆ, ಹಾರಾಟ ಮಾಡುವುದಾದರೆ ಮಾಡಲಿ, ಅದು ಬಿಟ್ಟು ತಮಗಿಂತ ಬಲಹೀನರ ಮೇಲೆ ಹಾರಾಟ ಮಾಡುವುದಾದರೂ ಹೋರಾಟ ಮಾಡುವುದಾದರೂ ಅದು ತಪ್ಪು, ಹಾಗೆ ಮಾಡಬಾರದು. ಇನ್ನೊಬ್ಬರನ್ನು, ನಮಗಿಂತ ದುರ್ಬಲರನ್ನು ದಬ್ಬಾಳಿಕೆಯಿಂದ ತುಳಿದು ಬದುಕುವುದಿದೆಯಲ್ಲ, ಅವರನ್ನು ತಿಂದು ಬದುಕುವುದಿದೆಯಲ್ಲ, ಅದು ಬದುಕಲ್ಲ, ಅದು ಅಜ್ಞಾನ. ಅಜ್ಞಾನ ಯಾವುದು ಅಂದರೆ ಆಕಾಶದಲ್ಲಿ ಹಾರುವುದು, ಪಂಜರಗಳನ್ನು ದಾಟುವುದು. ಜ್ಞಾನ ಯಾವುದು ಅಂತಂದರೆ ನಮಗಿಂತ ದುರ್ಬಲರ ಮೇಲೆ ಹಾರಿ ಬೀಳದೆ, ಅವರನ್ನು ತುಳಿಯದೆ, ಅವರನ್ನು ತಿನ್ನದೆ, ಅವರನ್ನು ಹಿಂಸಿಸದೆ, ಅವರ ಜೊತೆಯಲ್ಲಿ ಸಹಬಾಳ್ವೆಯನ್ನು ಸಮಾನವಾಗಿ ನಡೆಸುವುದು, ಅದು ಜ್ಞಾನ. ಸೊ ಜ್ಞಾನ ಅನ್ನುವುದಕ್ಕೆ ಇಲ್ಲೊಂದು ಹೊಸ ವ್ಯಾಖ್ಯಾನವನ್ನು ನೀಡಲಾಗ್ತಾ ಇದೆ. ಯಾರು ಅವರು ಹಾಗೆ ಅಜ್ಞಾನದಲ್ಲಿ ಹಾರದೆ ಜ್ಞಾನದ ಮೇಲೆ ಹಾರುವವರು, ಜ್ಞಾನದ ಮೇಲೆ ಬದುಕುವವರು, ಅವ್ರು ಯಾರು? ಅವರು ಕಪಿಲಸಿದ್ಧ ಮಲ್ಲೇಶನನ್ನು ಅರಿವವರು, ಶಿವತತ್ವವನ್ನು ಅರಿತವರು. ಸೊ ಶಿವತತ್ವ ಅನ್ನುವುದಕ್ಕೂ ಒಂದು ಹೊಸ ವ್ಯಾಖ್ಯಾನವನ್ನು ಕೊಡ್ತಾನೆ ಇಲ್ಲಿ ಸಿದ್ದರಾಮ. ಶಿವತತ್ವ ಅಂತಂದ್ರೆ ಏನು ಅಂದರೆ, ನಮ್ಮ ಸುತ್ತ ಇರುವವರನ್ನು, ಅವರು ದುರ್ಬಲರಿರಲಿ ಅಥವಾ ಸಬಲರಿರಲಿ, ಅವರ ಜೊತೆ ಸಮ್ಮತಿಯಿಂದ ಬದುಕುವುದು. ನಮಗೆ ನಾವು ಹಾಕಿಕೊಂಡಿರುವ ಚೌಕಟ್ಟುಗಳನ್ನು, ಎಲ್ಲೆಕಟ್ಟುಗಳನ್ನು ದಾಟಿ ಬದುಕುವುದು, ಅದು ಶಿವತತ್ವ. ಸೊ ಆ ಥರದ ಒಂದು ತತ್ವ ಈ ವಚನದ ಒಳಗಡೆ ಮಂಡನೆ ಆಗಿರೋದನ್ನು ನಾವು ಕಾಣಬಹುದು. ಈ ಕೊನೆಯ ಐದನೆಯ ವಚನದಲ್ಲಿ, ನದಿಯ ನೀರು ಹೋದು ಅಯ್ಯ ಸಮುದ್ರಕ್ಕೆ, ಸಮುದ್ರದ ನೀರು ಬಾರದಯ್ಯ ನದಿಗೆ. ನಾನು ಹೋಹೆನಯ್ಯ ಲಿಂಗದ ಕಡೆಗೆ, ಲಿಂಗ ಬಾರದು ನೋಡಯ್ಯ ನನ್ನ ಕಡೆಗೆ. ಮಗ ಮುನಿದಡೆ ತಂದೆ ಮುನಿಯನು, ನಾ ಮುನಿದಡೆ ನೀ ಮುನಿಯ ನೋಡಯ್ಯ, ಕಪಿಲಸಿದ್ಧ ಮಲ್ಲಿನಾಥ ಅಂತ ಹೇಳಲಾಗಿದೆ. ಇಲ್ಲಿ ನದಿ ನೀರು ಸಮುದ್ರಕ್ಕೆ ಹೋಗೋದು, ಸಮುದ್ರದ ನೀರು ವಾಪಸ್ ಬರದೇ ಇರೋದು. ಮನುಷ್ಯ ಲಿಂಗದ ಕಡೆಗೆ ಹೋಗೋದು, ಲಿಂಗ ಅವನ ಕಡೆಗೆ ಮರಳಿ ಬರದೇ ಇರೋದು. ಮಗ
ಕೋಪಿಸಿಕೊಂಡು ಕೊಳ್ಳುವುದು ತಂದೆ ಮಗನ ವಿರುದ್ಧ ಮರಳಿ ಕೋಪಿಸಿಕೊಳ್ಳದೇ ಇರುವುದು. ಈ ಮೂರು ವಿಚಾರಗಳನ್ನು ಮಂಡಿಸಲಾಗ್ತಾ ಇದೆ. ಹೀಗೆ ಮಂಡಿಸುವ ಮೂಲಕ ಪ್ರಕೃತಿಯ ಒಂದು ವಿವರವನ್ನು ಉದಾಹರಣೆಗೆ ಹೋಲಿಕೆಗೆ ತಗೊಂಡು ಮನುಷ್ಯನ ನಡವಳಿಕೆಯನ್ನು ಇಲ್ಲಿ ಚಿಕಿತ್ಸಕವಾಗಿ ವಿಮರ್ಶಾತ್ಮಕವಾಗಿ ನೋಡುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ನನ್ನ ಮನುಷ್ಯ ಸಂಬಂಧಗಳ ಮಂಡನೆ ಕೂಡ ವಚನಗಳಲ್ಲಿ ಇರ್ತದೆ ಅಂತ ಆರಂಭದಲ್ಲಿ ಒಮ್ಮೆ ಹೇಳದ್ನಲ್ಲ, ಅದು ಇಲ್ಲಿ ಬರುತ್ತೆ ನೋಡಿ. ಮಗ ತಂದೆಯ ಎದುರು ಕೋಪ ಮಾಡ್ಕೋಬಹುದು, ತಂದೆಯ ವಿರುದ್ಧ ಕೋಪ ಮಾಡ್ಕೋಬಹುದು, ತಂದೆ ಬಗ್ಗೆ ಕೋಪ ಮಾಡ್ಕೋಬಹುದು. ಆದರೆ ಅದಕ್ಕೆ ಪ್ರತಿಯಾಗಿ ತಂದೆ ಮಗನನ್ನು ದಂಡಿಸುವುದಿಲ್ಲ. ನಾವು ಇದನ್ನು ಬಹಳ ಚಿಕ್ಕ ವಯಸ್ಸಿನ ಮಕ್ಕಳು ತಂದೆಯ ಜೊತೆ ಮಾಡುವ ತುಂಟಾಟದ ಸಂದರ್ಭಕ್ಕೆ ಹೋಲಿಸ್ಕೊಂಡು ಯೋಚಿಸಬೇಕು. ಚಿಕ್ಕ ಮಗು ತಂದೆಗೆ ಕಚ್ಚಬಹುದು, ಪರಚಬಹುದು, ಗೋಳು ಹಿಕ್ಕೋಬಹುದು, ಕಾಟ ಕೊಡಬಹುದು, ಒಂದೇಟು ಹೊಡಿಬಹುದು. ಆದರೆ ತಂದೆ ದಂಡಿಸ್ತಾನ ಸಣ್ಣ ಮಗುವನ್ನ? ಇಲ್ಲ, ಬೆಳೆಸ್ತಾನೆ. ಹಾಗೆ ಈ ಶಿವತತ್ವ, ಶರಣತತ್ವ ಮತ್ತು ಶರಣ ಸಮುದಾಯ ಜನರನ್ನ ಮಕ್ಕಳ ಹಾಗೆ ಕಾಣುತ್ತೆ, ಕಾಣಬೇಕು, ಕಾಣಬೇಕು ಅನ್ನುವ ಅಪೇಕ್ಷೆ, ಕಾಣ್ತಾ ಇದೆ ಅನ್ನುವಂತಹ ಒಂದು ಮಂಡನೆ, ಇವೆರಡೂ ಕೂಡ ಇಲ್ಲಿರೋದನ್ನು ನಾವು ಕಾಣ್ತೀವಿ. ಅದಕ್ಕೆ ಸಮರ್ಥನೀಯಾಗಿ ಒಂದೆರಡು ದೃಷ್ಟಾಂತಗಳನ್ನು ಆತ ಕೊಡ್ತಾನೆ. ಮೊದಲನೇದು, ಸಮುದ್ರಕ್ಕೆ ನದಿಯ ನೀರು ಹೋಗುತ್ತೆ, ಆದರೆ ಅದು ಸಮುದ್ರ ವಾಪಸ್ ಬರೋದಿಲ್ಲ ನದಿಗೆ. ಹಾಗೆಯೇ ಈ ಶರಣ ಸಮುದಾಯ ಒಂದು ಸಮುದ್ರ ಇದ್ದ ಹಾಗೆ ಅನೇಕ ಜನ ಅಲ್ಲಿಗೆ ಒಳಗೆ ಬರ್ತಾರೆ, ಆದರೆ ಅವರನ್ನು ಅದು ಆಚೆ ತಳ್ಳುವುದಿಲ್ಲ, ಹೊರಗೆ ಕಳಿಸುವುದಿಲ್ಲ, ತನ್ನೊಳಗಡೆ ಸೇರಿಸ್ಕೊಳ್ಳುತ್ತೆ. ಇದು ಕಾಳಿ ನದಿ, ಇದರ ನೀರು ಕಪ್ಪಿದೆ, ಇದು ಬೇಡ ಅಂತ ಸಮುದ್ರ ತ್ಯಾಗ ಮಾಡೋದಿಲ್ಲ, ತ್ಯಜಿಸೋದಿಲ್ಲ, ತಿರಸ್ಕರಿಸೋದಿಲ್ಲ. ಇದ್ಯಾವುದೋ ಒಂದು ಕೆಂಪು ನೀರು, ಮಣ್ಣು ನೀರು, ಹೊಸ ನೀರು ಅಂಥೇಳಿ ತಿರಸ್ಕರಿಸೋದಿಲ್ಲ. ಇನ್ಯಾವುದೋ ಬಹಳ ತಿಳಿಯಾದಂತಹ ನೀರು ಅಂಥೇಳಿ ಅದನ್ನು ಪುರಸ್ಕರಿಸೋದು, ಈ ಥರದ ಒಂದು ತಾರತಮ್ಯ ಸಮುದ್ರಕ್ಕೆ ಇರುವುದಿಲ್ಲ. ಅಥವಾ ನೀನು ವಾಪಸ್ ಹೋಗ್ ಅಂತ ಹೇಳಿ ಬಂದ ನೀರನ್ನು ವಾಪಸ್ ಕಳಿಸೋದಿಲ್ಲ. ಸೊ ಹಾಗೆ ಹಲವಾರು ವೈವಿಧ್ಯಮಯವಾದಂತಹ ಜನ ಸಮುದಾಯಗಳನ್ನು ತನ್ನೊಳಗೆ ಬರಮಾಡಿಕೊಂಡಂತಹ ಸಮುದ್ರ ಈ ಶರಣ ಸಮುದಾಯ ಅಂತ ಹೇಳುವುದು ಇಲ್ಲಿ ಉದ್ದೇಶ. ಯಾವುದೇ ಸಮುದಾಯ ಹಾಗೆ ಆಲ್ ಇನ್ಕ್ಲೂಸಿವ್ ಆಗಿ ಇರಬೇಕು, ಎಲ್ಲರನ್ನು ಒಳಗೊಳ್ಳುವ ಹಾಗೆ ಇರಬೇಕು. ಈ ಒಳಗೊಳ್ಳುವ ಮತ್ತು ಹೊರಗಿಡುವ ರಾಜಕಾರಣ ಇದೆಯಲ್ಲ, ಅದರ ಬಗ್ಗೆ ಈ ವಚನ ಮಾತಾಡ್ತಾ ಇದೆ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ಈ ಈ ಸಮುದಾಯ ಒಂದು ರೀತಿಯಲ್ಲಿ ತಂದೆ ಮಕ್ಕಳ ರೀತಿಯ ಸಂಬಂಧ ಇರುವ ಸಮುದಾಯ. ಇದು ಪರಸ್ಪರ ಬೆಳವಣಿಗೆಗೆ, ಪೋಷಣೆಗೆ ಪೋಷಕವಾಗುವ ಸಮುದಾಯ ಇದು. ಅಂತಹ ಒಂದು ಸಮುದಾಯ ತತ್ವ ಇರಬೇಕು ಅನ್ನುವಂತಹ ಒಂದು ತತ್ವ ಮಂಡನೆ ಕೂಡ ಈ ವಚನದಲ್ಲಿ ಕಾಣುತ್ತೆ. ಸ್ನೇಹಿತರೆ, ಇಲ್ಲಿ ಇವತ್ತಿನ ಸಮಾಜದ ಹಿನ್ನೆಲೆಯ ಒಳಗಡೆ ಭಾವದ ಕೇಡು ಅನ್ನುವುದು ಹೇಗೆ ಈಡಾಡಿ ಹೋಗಬೇಕು ಅನ್ನುವ ವಿಚಾರದ ಮಂಡನೆ, ಭಕ್ತ ಮತ್ತು ದೈವದ ಸಂಬಂಧ ಹೇಗಿರಬೇಕು, ಶರಣ ಸಮುದಾಯ ಮತ್ತು ಮನುಷ್ಯರ ಸಂಬಂಧ ಹೇಗಿರಬೇಕು, ಜ್ಞಾನ ಮತ್ತು ಬದುಕಿನ ಸಂಬಂಧ ಹೇಗಿರಬೇಕು ಅನ್ನುವ ವಿಚಾರಗಳನ್ನು ಮಂಡಿಸಲಾಗಿದೆ. ಹಾಗೆಯೇ ಜ್ಞಾನದ ಮೇಲೆ ಹಾರುವುದು, ನಮ್ಮಲ್ಲಿ ಹಾರುವವರು ಇದ್ದಾರೆ, ಬೇಕಾದಷ್ಟು ಜನ ಹಾರುವವರು ಇದ್ದಾರೆ, ದುರ್ಬಲರ ಮೇಲೆ ಹಾರುವವರು ಎಲ್ಲ ಜಾತಿ ಧರ್ಮಗಳಲ್ಲಿಯೂ ಇದ್ದಾರೆ, ಜ್ಞಾನದ ಮೇಲೆ ಹಾರುವವರು ಇಲ್ಲ. ನಾವು ನಿಜವಾಗಿಯೂ ತಿಳುವಳಿಕೆಯನ್ನು ತಿಳಿದು ಬದುಕಬೇಕು, ಜ್ಞಾನವನ್ನು ಪಡೆದು ಬದುಕಬೇಕು. ಜ್ಞಾನ ಇರೋದು ಕೂಡ ತಾರತಮ್ಯ ಮಾಡೋದಕ್ಕಲ್ಲ, ತಾರತಮ್ಯವನ್ನು ನಿವಾರಿಸುವುದಕ್ಕೆ ಅನ್ನುವುದನ್ನು ತಿಳಿದು ಬದುಕಬೇಕು ಅನ್ನುವಂತಹ ಮಂಡನೆಗಳು ಇಲ್ಲಿದ್ದಾವೆ. ಏಕದೇವೋಪಾಸನೆಯ ತತ್ವದ ಮಂಡನೆ ಕೂಡ ಇಲ್ಲಿ ಇದೆ. ದೈವವನ್ನು ನಿರಂತರವಾಗಿ ಮನುಷ್ಯ ಅವಲಂಬಿಸಿರಬೇಕು ಅನ್ನುವಂಥ ಒಂದು ತತ್ವ ಕೂಡ ಇಲ್ಲಿ ಇದೆ. ಇವೆಲ್ಲವೂ ಪ್ರಶ್ನಾರ್ಹವಾದಂತಹ ತತ್ವಗಳು. ಆಮೇಲೆ ನಮ್ಮ ಬದುಕಿನ ಆಯ್ಕೆಯನ್ನು ನಾವೇ ಮಾಡಿಕೊಳ್ಳಬೇಕು. ಜ್ಞಾನದ ಆಯ್ಕೆ, ಶರಣ ಸಮುದಾಯದ ಆಯ್ಕೆ, ಅಂದರೆ ನಮ್ಮ ಸುತ್ತ ಇರುವ ನಮ್ಮ ಸಂಬಂಧಗಳನ್ನು ಹೇಗೆ ನಾವು ರೂಪಿಸಿಕೊಳ್ಳಬೇಕು ಅನ್ನುವಂತಹ, ಮತ್ತು ನಮ್ಮ ಸುತ್ತ ಇರುವ ಜನಗಳನ್ನು ನಾವು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂತಹ, ನಮ್ಮ ಬದುಕನ್ನು ಹೇಗೆ ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂತಹ, ಜ್ಞಾನದ ಮೇಲೆ ಹೊರುವುದನ್ನು ಹೇಗೆ ರೂಢಿಸಿಕೊಳ್ಳಬೇಕು ಅನ್ನುವಂಥ ಹಲವು ತತ್ವಗಳು ಇಲ್ಲಿ ಇದ್ದಾವೆ. ಈ ಎಲ್ಲ ತತ್ವಗಳನ್ನು, ಈ ಎಲ್ಲ ವಿಚಾರಗಳನ್ನು, ನಮ್ಮ ವಿಚಾರ ಪ್ರಜ್ಞೆಯನ್ನು ರೂಪಿಸಿಕೊಳ್ಳುವುದಕ್ಕೆ ನಾವು ಚಿಂತಿಸುವುದಕ್ಕೆ ಈ ವಚನಗಳು ಸಹಾಯ ಮಾಡ್ತವೆ ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ನಿಮಗೆ ಇಷ್ಟೆಲ್ಲ ವಿಚಾರಗಳ
ಚರ್ಚೆಯ ನಂತರ ಈ ವಚನಗಳ ಸಂಬಂಧದಲ್ಲಿ ಇವುಗಳನ್ನು ಹೇಗೆ ಗ್ರಹಿಸಬೇಕು ಅನ್ನುವ ವಿವರಗಳು ನಿಮಗೆ ಬಂದಿದ್ದಾವೆ ಅಂತ ನಾನು ಭಾವಿಸ್ತೀನಿ. ಈ ಪಠ್ಯದೊಳಗಡೆ ನಿಮಗೆ ಒಂದೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಆ ಪ್ರಶ್ನೆ ಯಾವುದು ಅಂತಂದ್ರೆ, ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವುದನ್ನು ಸಿದ್ಧರಾಮ ತನ್ನ ವಚನದಲ್ಲಿ ಯಾವ ರೀತಿ ಚಿಂತಿಸಿದ್ದಾನೆ, ವಿವರಿಸಿ ಎನ್ನುವಂತಹ ಒಂದು ಪ್ರಶ್ನೆ. ಹಂಗೆ 5 ಮಾರ್ಕ್ಸ್ಗೋ 10 ಮಾರ್ಕ್ಸ್ಗೋ ಈ ಥರದ ಪ್ರಶ್ನೆ ನಿಮಗೆ ಪರೀಕ್ಷೆನಲ್ಲಿ ಬಂದರೆ ಆ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅನ್ನುವುದನ್ನು ನೀವು ಈ ಎಲ್ಲ 5 ವಚನಗಳ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ಇಲ್ಲಿ ಮಂಡಿಸಿದ್ದಲ್ಲ, ಹೇಗೆ ಭಾವದ ಕೇಡನ್ನು ಈಡಾಡಬೇಕು ಅನ್ನುವಂಥದ್ದು, ಹೇಗೆ ಜ್ಞಾನದ ಮೇಲೆ ಹಾರಬೇಕು ಅನ್ನುವಂಥದ್ದು, ಇದೆಲ್ಲವನ್ನೂ ನಾವು ಹೇಗೆ ನಮ್ಮ ಅಜ್ಞಾನದಿಂದ ಜ್ಞಾನದ ಕಡೆಗೆ ಚಲಿಸಬೇಕು, ಹೇಗೆ ನಮ್ಮ ತಾಪತ್ರಯಗಳಿಂದ ಕೇಡುಗಳಿಂದ ನಾವು ಒಳಿತುಗಳ ಕಡೆಗೆ ಚಲಿಸಬೇಕು ಅನ್ನುವಂಥ ಚರ್ಚೆ ಇದೆಯಲ್ಲ, ಈ ಎಲ್ಲ ಚರ್ಚೆಯನ್ನು ಸಂಕ್ಷಿಪ್ತಗೊಳಿಸಿ ನೀವು ಬರಿಬೇಕಾಗತ್ತೆ, ಅದನ್ನು ನಿರೂಪಿಸಬೇಕಾಗತ್ತೆ. ಸ್ನೇಹಿತರೆ, ಇದುವರೆಗೆ ಸಿದ್ದರಾಮನ ವಚನಗಳ ಬಗ್ಗೆ ನಾವು ಮಾತನಾಡಿದ್ವಿ. ಇದ್ರ ಬಗ್ಗೆ ನಿಮ್ಗೇನಾದರೂ ಅನುಮಾನಗಳಿದ್ದರೆ ದಯಮಾಡಿ ನೀವು ಯಾವುದೇ ರೀತಿಯ ಅನುಮಾನಗಳನ್ನು, ಪ್ರಶ್ನೆಗಳನ್ನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸ್ಬೋದು, ಮೇಲ್ ಕಳಿಸ್ಬೋದು, ಅಥವಾ ಆಫ್ಲೈನ್ ತರಗತಿಗಳಿಗೆ ಬಂದಾಗ ಕೂಡ ನೀವು ಚರ್ಚೆ ಮಾಡಬಹುದು, ಫೋನಲ್ಲೂ ಕೂಡ ಚರ್ಚೆಯನ್ನು ಮಾಡಬಹುದು. ಸೊ ಇಲ್ಲಿವರೆಗೆ ಈ ತರಗತಿಯಲ್ಲಿ ಪಾಲ್ಗೊಂಡ ನಿಮ್ಗೆಲ್ಲರಿಗೆ ಧನ್ಯವಾದಗಳು. ನಮಸ್ಕಾರ. ಬಾಯ್ ಬಾಯ್.